ಸ್ವಾಮಿ ನಿಷ್ಠ ಮುಂಗುಸಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮತ್ತು ಮುದ್ದಾದ ಮಗುವಿನೊಡನೆ ವಾಸಿಸುತ್ತಿದ್ದ. ಒಂದು ದಿನದ ಕೆಲಸ ಮುಗಿಸಿ ಮನೆಗೆ ಬರುವಾಗ ರೈತನು ಒಂದು ಸಣ್ಣ ಮುಂಗುಸಿಯ ಮರಿಯನ್ನು ಮನೆಗೆ ತಂದ. ಓ ಪ್ರಿಯೆ, ಈ ಮುಂಗುಸಿ ಮರಿ ನಮ್ಮ ಮಗುವಿನ ಪ್ರೀತಿಯ ಸಾಕುಪ್ರಾಣಿಯಾಗಿ ಬೆಳೆಯಬೇಕು. ಒಂದು ದಿನ ರೈತನ ಹೆಂಡತಿ ಪೇಟೆಗೆ ಹೋಗಬೇಕೆಂದುಕೊಂಡಳು. ಅವಳು ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿದಳು. ದಯವಿಟ್ಟು ಮಗುವಿನ ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹೇಳಿ ಪೇಟೆಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಮನೆಗೆ ಮರಳಿದಳು. ಅವಳು ಮುಂಗುಸಿಯ ಕಡೆ ನೋಡಿದಳು ಮತ್ತು ರಕ್ತ ರಕ್ತ ಎಂದು ಕೂಗಿಕೊಂಡಳು. ನೀನು ನನ್ನ ಮಗನನ್ನು ಕೊಂದು ಬಿಟ್ಟೆ. ಅವಳು ಪೂರಾ ಶಕ್ತಿ ಹಾಕಿ ಮುಂಗುಸಿಯನ್ನು ಕೋಲಿನಿಂದ ಹೊಡೆದಳು ಮತ್ತು ಮಗುವನ್ನು ನೋಡಲು ಮನೆಯೊಳಗೆ ರಭಸದಿಂದ ನುಗ್ಗಿದಳು. ಮಗು ಗಾಢ ನಿದ್ರೆಯಲ್ಲಿತ್ತು. ನೆಲದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿದ ಒಂದು ಹಾವು ಸತ್ತು ಬಿದ್ದಿತ್ತು. ಅವಳಿಗೆ ನಡೆದದ್ದು ಏನು ಎಂದು ಅರ್ಥವಾಯಿತು. ಅವಳು ಮುಂಗುಸಿಯ ಬಳಿಗೆ ಓಡಿ ಹೋದಳು. ನೀನು ಹೋರಾಡಿ ಹಾವನ್ನು ಸಾಯಿಸಿ ನನ್ನ ಮಗುವಿನ ಪ್ರಾಣ ಉಳಿಸಿರುವೆ ಎಂದಳು. ಆದರೆ ಅವಳು ಹೇಳಿದುದು ಮುಂಗುಸಿಗೆ ಕೇಳಿಸಲೇ ಇಲ್ಲ. ಅವಳು ಸತ್ತ ಮುಂಗುಸಿಯ ಮುಂದೆ ಅಳುತ್ತಾ ಕುಳಿತಳು. ನೀತಿ ದುಡುಕಿನ ನಿರ್ಧಾರ ಬೇಡ.